ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಸಮರವನ್ನು ಸಾರಿರುವಂತಹ ಸ್ನೇಹಮಯಿ ಕೃಷ್ಣ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿದೆ. ಕೆಪಿಸಿಸಿ ವಕ್ತಾರರಾಗಿರುವಂತಹ ಎಂ ಲಕ್ಷ್ಮಣರಿಂದ ಮತ್ತೊಂದು ದೂರು ದಾಖಲಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಸಮರವನ್ನು ಸಾರಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಅವರ ವಿರುದ್ಧ ಈಗ ಕೆಪಿಸಿಸಿ ವಕ್ತಾರರಾಗಿರುವಂತಹ ಎಂ ಲಕ್ಷ್ಮಣ್ ಅವರು ಮತ್ತೊಂದು ದೂರನ್ನು ಕೊಟ್ಟಿದ್ದಾರೆ. ಮೈಸೂರಿನ ಲಕ್ಷ್ಮೀಪುರಂ ಠಾಣೆಯಲ್ಲಿ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ವಿರುದ್ಧ ದೂರು ನೀಡಿರುವ ಸ್ನೇಹಮಯಿ ಕೃಷ್ಣ, ಇವರು ರೌಡಿ ಶೀಟರ್, ಇವರ ವಿರುದ್ಧ ಸಾಕಷ್ಟು ಪ್ರಕರಣಗಳಿವೆ, 44 ಕೇಸ್ಗಳಿವೆ ಈತನ ಮೇಲೆ ಅಂತ ಹೇಳಿ ಲಕ್ಷ್ಮಣ್ ಅವರು ಆರೋಪವನ್ನು ಮಾಡಿದ್ದಾರೆ. ಆತನ ಮೇಲೆ ಯಾವುದೇ ರೀತಿಯ ಸೆಕ್ಯೂರಿಟಿ ಕೇಸ್ ಹಾಕಿಲ್ಲ ಹೀಗಂತ ಹೇಳಿ ಮೈಸೂರಲ್ಲಿ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಎಂ ಲಕ್ಷ್ಮಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಸಮರವನ್ನು ಸಾರಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಮತ್ತೊಂದು ದೂರು ದಾಖಲಾಗಿರುವಂಥದ್ದು, ಈ ದೂರನ್ನು ಕೊಟ್ಟಿರುವಂಥದ್ದು ಎಂ ಲಕ್ಷ್ಮಣ್ ಅವರು. ಇದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಒಬ್ಬ ರೌಡಿ ಶೀಟರ್, ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಬರವಣಿಗೆಗಳನ್ನು ಹಾಕ್ತಾ ಸಿದ್ದರಾಮಯ್ಯನವರ ವಿರುದ್ಧ ವ್ಯತಿರಿಕ್ತ ಪರಿಣಾಮ ಬೀರುವಂತೆ ಮಾಡ್ತಾ ಇದ್ದಾರೆ. ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು. ಜೊತೆಗೆ ಸ್ನೇಹಮಯ ಕೃಷ್ಣ ಇತ್ತೀಚೆಗಷ್ಟೇ ಒಂದಿಷ್ಟು ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿದ್ರಲ್ವಾ, ಅದೆಲ್ಲವೂ ಕೂಡ ಸುಳ್ಳು ಡಾಕ್ಯುಮೆಂಟ್ ಅಂತ ಹೇಳಿ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರನ್ನು ಅರೆಸ್ಟ್ ಮಾಡಿ ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಎಸ್ ಒಂದು ಕಡೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಂ ಲಕ್ಷ್ಮಣರವರು ದೂರು ಕೊಡ್ತಾ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಹಾಗಾದರೆ ಮೈಸೂರಲ್ಲಿ ಇವತ್ತು ಎಂ ಲಕ್ಷ್ಮಣ ಅವರು ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ನೋಡ್ಕೊಂಬನ್ನಿ. ಅವರ ಫೇಸ್ಬುಕ್ಕಲ್ಲಿ ಸುಳ್ಳು ಸುಳ್ಳನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿ ಜನರ ಮಧ್ಯೆ ಒಂದು ಘರ್ಷಣೆ ಉಂಟು ಮಾಡುವಂಥದ್ದು ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಕೆಟ್ಟ ಯೋಚನೆ ಆಲೋಚನೆ ಜನರಲ್ಲಿ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇರುವಂಥದ್ದು ವಿಚಾರದಲ್ಲಿ ಈಗಾಗಲೇ ನಾವು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಕ್ಕೆ FIR ಆಗಿದೆ. ಈ ಹಿಂದೆ 2 ತಿಂಗಳಿಂದೆ ನಾನು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಲ್ಲಿ ಕೂತು ಪೇಪರ್ ಓದ್ತಾ ಇದ್ದಾಗ ಇದಲ್ಲದೇ ಇವ್ರ ವಿರುದ್ಧ ಸುಮಾರು 44 FIR-ಗಳಿದ್ದಾವೆ. ಎಲ್ಲ FIR-ಗಳು ಮೈಸೂರು ನಗರದಲ್ಲಿ 20 ಇದ್ದಾವೆ. ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿರುವಂಥ 44 FIR-ಗಳ ಪೈಕಿ 22 FIR ಕಾಪಿಗಳು ನಮ್ಮ ಹತ್ರ ಇದ್ದಾವೆ ನೋಡಿ, ಇಲ್ಲಿದ್ದಾವೆ. ಅವ್ರ ಮಾತೆತ್ತಿರ ನಂದೇನು ಇಲ್ಲ, ನಾನು ಬಿಡುಗಡೆ ಮಾಡಲಿ ಮತ್ತೊಂದು ಮಾಡಲಿ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ. ನನ್ನ ಹತ್ರ FIR ಕಾಪಿ ಸಮೇತ ನಾನು ಬಂದಿದ್ದೀನಿ ಇವತ್ತು ನೋಡಿ, ಇಷ್ಟು FIR-ಗಳಿದ್ದಾವೆ. ಒಂದು ಬುಕ್ಕೇ ಇದೆ, 22 FIR-ಗಳಿದ್ದಾವೆ ಇಲ್ಲಿ, 22 FIR-ಗಳು. ಎಲ್ಲ FIR-ಗಳು ಇರುವಂಥದ್ದು ಎಕ್ಸ್ಟ್ರಾಶ್ ಮುಂದೆ ಬಂದು ಸುಳ್ಳು ದಾಖಲೆಗಳನ್ನು ಪ್ರದರ್ಶನ ಮಾಡಿ ಅವರ ಫೇಸ್ಬುಕ್ಕಲ್ಲಿ ಸುಳ್ಳು ಸುಳ್ಳನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿ ಜನರ ಮಧ್ಯೆ ಒಂದು ಘರ್ಷಣೆ ಉಂಟು ಮಾಡುವಂಥದ್ದು.